ಪ್ರೀತಿ ಅವರ ಮನೆಯಲ್ಲಿ ಅಪ್ಪ ಅಮ್ಮ ಮತ್ತೆ ಅಜ್ಜಿ ಜೊತೆ ಇರ್ತಾ ಇದ್ಲು. ಪ್ರೀತಿ ಅವರ ಅಪ್ಪ ಮತ್ತೆ ಅಜ್ಜಿಗೆ ಗಂಡು ಮಗುವಿನ ಆಸೆ ಇತ್ತು. ಆದರೆ ಪ್ರೀತಿಗೆ ಆ ತಮ್ಮನ ಭಾಗ್ಯ ಸಿಗಲೇ ಇಲ್ಲ. ನೋಡ್ ನೋಡು ಮುಖ ಹೇಗ್ ಮಾಡ್ಕೊಂಡಿದ್ದಾಳೆ. ರಮೇಶ್, ಸ್ವಲ್ಪ ನಿನ್ ಮಗಳ ಬುದ್ಧಿ ಹೇಳಪ್ಪ. ಕಪಾಳಕ್ಕೆ ನಾಲ್ಕು ಬಾರಿಸ್ತೀನಿ ಇವಳಿಗೆ. ಪ್ರೀತಿ, ಅಜ್ಜಿಗೆ ಸಾರಿ ಹೇಳು. ಹಾ ಪಾಪ, ನಾನು ಸಾರಿ ಹೇಳ್ತೀನಿ. ಆದರೆ ನಾನು ಏನು ಮಾಡಿಲ್ಲ. ನಾನು ಹೇಳ್ದೆ ಈಗ ಕರೆಂಟ್ ಇಲ್ಲ, ಆಮೇಲೆ ಗೀಸರ್ ಆನ್ ಮಾಡ್ತೀನಿ ಅಂತ. ಕಾರಣಗಳು ಕೊಡೋದನ್ನ ನಿಲ್ಸು, ಮೊದಲು ಸಾರಿ ಕೇಳು. ಸಾರಿ ಅಜ್ಜಿ, ನನ್ನನ್ನು ಕ್ಷಮಿಸ್ಬಿಡಿ, ಏನೋ ತಪ್ಪಾಗೋಯ್ತು. ಪ್ರೀತಿ ಅವರ ಅಪ್ಪ ಮತ್ತೆ ಅಜ್ಜಿನ ತುಂಬಾನೇ ಪ್ರೀತಿಸ್ತಾ ಇದ್ಲು. ಅವ್ರು ಏನೇ ಹೇಳಿದ್ರು ಸುಮ್ಮನೆ ಸಹಿಸ್ಕೋತಾ ಇದ್ಲು. ಆದರೆ ಅವಳ ಮಾತನ್ನ ಯಾರು ಕೇಳ್ತಿರ್ಲಿಲ್ಲ. ಅವಳು ಪ್ರೀತಿಗೆ ತುಂಬಾನೇ ಹಂಬಲಿಸ್ತಾ ಇದ್ಲು. ಮಗಳೇ, ನೀನು ಎಕ್ಸಾಮ್ಗೆ ಒಂಚೂರು ತಯಾರಿ ಮಾಡ್ಕೊಂಡಿಲ್ಲ. ಎಕ್ಸಾಮ್ ಇದೆ ಅಂತ ಚೂರು ಭಯ ಇಲ್ವಾ? ಅಮ್ಮ, ನನಗೆ ಓದಕ್ ತುಂಬಾ ಇದೆ. ಆದರೆ ಅಜ್ಜಿ ಬಟ್ಟೆ ಒಗೆಯಕ್ಕೆ ಹೇಳಿದಳಮ್ಮ, ಏನ್ ಮಾಡ್ಲಿ? ನಿಮ್ಗಂತೂ ಗೊತ್ತೇ ಇದೆ, ನಾನು ಅವ್ರಿಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಆಮೇಲೆ ಅಪ್ಪ ಮತ್ತೆ ಅಜ್ಜಿ ಕಾಲನ ಒತ್ತಬೇಕಿತ್ತು, ಅದರಲ್ಲೇ ನಾನು ಇಡೀ ದಿನ ಹೊರಟೋಯ್ತು. ಮಗಳೆ, ನೀನ್ ಎಷ್ಟು ಅಂತ ನಿಮ್ಮ ಅಜ್ಜಿ ಮತ್ತೆ ಅಪ್ಪನ ಪ್ರೀತಿಗೋಸ್ಕರ ಹಂಬಲಿಸಿ ಜೀವನ ಹಾಳು ಮಾಡ್ಕೋತೀಯ. ಆ ಅಮ್ಮ ಮತ್ತೆ ಮಗನ ಯಾವತ್ತೂ ಖುಷಿ ಪಡ್ಸಕ್ಕಾಗಲ್ಲ. ನಾನಂತೂ ಈ ಜಂಜಾಟದಿಂದ ಹೊರಗೆ ಬರಕ್ ಸಾಧ್ಯ ಇಲ್ಲ. ಆದ್ರೆ ನಿನ್ಗೆ ಆದಷ್ಟು ಬೇಗ ಮದ್ವೆ ಮಾಡಿಸಿ ಯಾವ್ದಾದ್ರೂ ಒಳ್ಳೆ ಪರಿವಾರಕ್ಕೆ ನಿನ್ನನ್ನ ಕೊಡ್ಬೇಕು. ಪರವಾಗಿಲ್ಲ ಅಮ್ಮ, ನಾನು ನನ್ನ ಜೀವನದಲ್ಲಿ ಸ್ವಲ್ಪ ಬಲಿದಾನ ಮಾಡಿ ಅಪ್ಪ ಮತ್ತೆ ಅಜ್ಜಿನ ಖುಷಿಯಾಗಿಡ್ಬೋದು. ಅದಕ್ಕೆ ನಾನು ತಯಾರಿದ್ದೀನಿ. ಪ್ರೀತಿ ಅವಳಿಗೆ ಇಷ್ಟವಾದ ಚಟುವಟಿಕೆನ ಅವ್ರ ಅಪ್ಪ ಮತ್ತೆ ಅಜ್ಜಿ ಇಲ್ಲೇ ಇರುವಾಗ ಮಾಡ್ತಾ ಇದ್ಲು. ಅವಳಿಗೆ ಹಾಡೋದು, ಕುಣಿಯೋದು, ಹಾಗೆ ಅಲಂಕಾರ ಮಾಡ್ಕೊಳ್ಳೋದು ತುಂಬಾನೇ ಇಷ್ಟ ಆಯ್ತು. ಅದಕ್ಕೆ ಅವಳಿಗೆ ಇಷ್ಟವಾಗಿರೋದನ್ನೆಲ್ಲ ಎಲ್ಲರಿಂದ ಮುಚ್ಚಿಟ್ಟು ಗುಟ್ಟಾಗಿ ಮಾಡಕ್ ಶುರು ಮಾಡಿದ್ಲು. ಹಾಗೆ ಒಂದಿನ ಬಳೆ ಮಾರೋನು ಆ ಹಳ್ಳಿಯಲ್ಲಿ ಹಾದು ಹೋಗ್ತಾ ಇದ್ದ. ಬಳೆ ತಗೊಳ್ಳಿ, ಓಲೆ ತಗೊಳ್ಳಿ, ಸುಂದರವಾದ ಬಿಂದಿ ಬೊಟ್ಟು ತಗೊಳ್ಳಿ. ಪ್ರೀತಿ, ಇಲ್ಬಾ, ನನ್ ಗೊತ್ತು ನೀನ ಬಳೆ ಮಾರೋನ ಹತ್ರ ಹೋಗಿದ್ಯಾ. ನಿನ್ ಕೈ ಮುರ್ದು ಬಿಡ್ತೀನಿ, ಬಂದು ನನ್ ಕಾಲು ಒತ್ತು. ಹಾ ಅಜ್ಜಿ, ಬಂದೆ. ಪ್ರೀತಿ ಬಂದು ಅವ್ರ ಅಜ್ಜಿ ಕಾಲನ ಒತ್ತುತ್ತಾ ಇದ್ಲು. ಆದ್ರೆ ಅವಳು ಪೂರ್ತಿ ಧ್ಯಾನ ಆ ಬಳೆ ಹತ್ರನೇ ಇತ್ತು. ಪ್ರೀತಿ ಅವ್ರ ಅಮ್ಮ ಇದನ್ನ ನೋಡ್ತಾಳೆ. ಅವಳ ಮಗಳಿಗೋಸ್ಕರ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಎರಡು ಜೊತೆ ಬಳೆನ ತಗೊಂಬರ್ತಾಳೆ. ಪ್ರೀತಿ, ಇಲ್ಬಾ, ಒಂಚೂರು ಕೆಲಸ ಇದೆ. ಹಾ ಅಮ್ಮ, ಈಗಲೇ ಬಂದೆ. ಅಜ್ಜಿ, ನಾನು ಹೋಗಿ ಅಮ್ಮಂಗೆ ಸಹಾಯ ಮಾಡಿ ಬರ್ತೀನಿ. ನಿನಗೆ ಬಳೆ ತುಂಬಾನೇ ಇಷ್ಟ ಅಂತ ಗೊತ್ತಿತ್ತು ಮಗಳೇ. ಓ ಅಮ್ಮ, ನೀನೆಷ್ಟು ಒಳ್ಳೆಯವಳು, ಬಳೆಗಳು ತುಂಬಾ ಸುಂದರವಾಗಿದೆ. ಈಗಲೇ ಇದನ್ನ ಹಾಕೊಂಡು ನೋಡ್ತೀನಿ. ಪ್ರೀತಿ ಬಳೆಗಳನ್ನ ಹಾಕೊಂಡು ತುಂಬಾನೇ ಖುಷಿ ಆದ್ಲು. ಆ ಬಳೆಗಳ ಸದ್ದು ಅವಳಿಗೆ ಇನ್ನೂ ಖುಷಿ ಕೊಡ್ತು. ಆದ್ರೆ ತಕ್ಷಣ ಅವ್ರ ಅಜ್ಜಿ ಬಂದ್ಬಿಡ್ತಾರೆ. ಪ್ರೀತಿ, ನಿನಗೆ ಹೇಳಿದ್ನಲ್ಲ ಬಳೆಗಳು ಹಾಕೋಬಾರ್ದು ಅಂತ. ನಿನ್ನ ಈ ಅಮ್ಮ ತುಂಬಾನೇ ತಲೆ ಕೆಡಿಸ್ಬಿಟ್ಟಿದ್ದಾಳೆ ನಿನಗೆ. ಅಜ್ಜಿ, ಅದು ನಾನು ಸ್ವಲ್ಪ ಹೊತ್ತು ಹಾಕೊಳ್ತೀನಿ ಅಷ್ಟೇ. ಕೋಪ ಮಾಡ್ಕೋಬಿಡಿ ಅಜ್ಜಿ, ಪ್ಲೀಸ್. ನಾನು ಈಗಲೇ ತೆಗೆದ್ಬಿಡ್ತೀನಿ. ಅವ್ರ ಅಜ್ಜಿ ಕೋಪದಿಂದ ಪ್ರೀತಿ ಕೈಲಿದ್ದ ಬಳೆಗಳನ್ನ ತೆಗಿಯಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಪ್ರೀತಿ ಕೈನ ತುಂಬಾ ಜೋರಾಗಿ ಹಿಡ್ಕೋತಾರೆ. ಹಾಗೆ ಕೆಲವು ಬಳೆಗಳು ಪ್ರೀತಿ ಕೈಯಲ್ಲೇ ಒಡೆದು ಹೋದ್ವು. ಬಳೆಗಳು ಒಡೆದಿದ್ದ ಕಾರಣದಿಂದ ಪ್ರೀತಿ ಕೈ ಮೇಲೆ ಕಲೆಗಳೆಲ್ಲ ಮೂಡಕ್ಕೆ ಶುರುವಾಯ್ತು. ಅವಳು ಜೋರಾಗಿ ಗಿರ್ಚಕ್ಕೆ ಶುರು ಮಾಡಿದ್ಲು. ಅಜ್ಜಿ ಅಜ್ಜಿ, ದಯವಿಟ್ಟು ಬಿಟ್ಬಿಡಿ, ನಾನು ಈಗಲೇ ಈ ಬಳೆಗಳನ್ನ ತೆಗಿತೀನಿ. ನಾನು ತೆಗಿತೀನಿ, ನನಗೆ ನೋವಾಗ್ತಿದೆ ಅಜ್ಜಿ. ಎಲ್ಲ ನಿಂದೆ ತಪ್ಪು. ನೀನು ಈ ಬಳೆಗಳನ್ನ ಹಾಕೊಳ್ಳದೆ ಇದ್ರೆ ಇದೆಲ್ಲ ಎಲ್ಲಾಗ್ತಾ ಇತ್ತು. ಕತ್ತೆ, ಬೇಗ ಈ ಬಳೆಗಳನ್ನ ತೆಗಿ, ಬಿದ್ದಿಚ್ಚೂರ್ನೆಲ್ಲ ಬಿಸಾಕು. ಅಜ್ಜಿ ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಪ್ರೀತಿ ಆ ನೋವಿಂದ ತುಂಬಾನೇ ಅಳ್ತಾ ಇದ್ಲು. ಅವಳಮ್ಮ ಅವಳ ಹತ್ರ ಬಂದು ಪ್ರೀತಿಯಿಂದ ಆ ಗಾಜಿನ ಬಳೆಗಳನ್ನೆಲ್ಲ ಒಂದೊಂದಾಗಿ ತೆಗಿತಾಳೆ. ಅವಳ ಕೈಗೆ ಗಾಯವಾದ ಜಾಗಕ್ಕೆ ಮುಲಾಮ್ ಹಚ್ಚಿ ಮಾರನೇ ದಿನ ಆಗ್ತಿದ್ದ ಹಾಗೆ ಪ್ರೀತಿ ಅವ್ರ ಅಜ್ಜಿ ಅವಳಿಗೆ ಕೆಲಸ ಹೇಳಕ್ಕೆ ಅಂತ ಬರ್ತಾರೆ. ಇದು ಹೇಗಾಗಕ್ಕೆ ಸಾಧ್ಯ? ನಿನ್ನ ಕೈಗಳು ಚಿನ್ನದಾಗಿವೆ. ಅಜ್ಜಿ ಜೋರಾಗಿ ಕಿರಿಸ್ತಾ ಪ್ರೀತಿ ಅವ್ರ ಅಮ್ಮ ಮತ್ತೆ ಅಪ್ಪನ ಕರೀತಾಳೆ. ಅಯ್ಯೋ, ಚಮತ್ಕಾರ ಆಗೋಗಿದೆ. ಇದಂತೂ ಚಮತ್ಕಾರನೇ ರಮೇಶ್. ಎಲ್ಲಿದೆಯೋ ರಮೇಶ, ಬೇಗ ಬಾ,
ಸೊಸೆ ನೀನು ಬಾಯಿಲಿ ಬೇಗ. ಇಬ್ರು ಗಂಡ ಹೆಂಡತಿ ಅಜ್ಜಿ ರೂಮಿಗೆ ಓಡೋಡಿ ಬರ್ತಾರೆ. ಅವರಿಬ್ರು ನೋಡಿದಾಗ ಅವ್ರ ಮಗಳ ಕೈ ಎರಡು ಚಿನ್ನದಾಗಿತ್ತು. ಅರೆ ಏನಿದು ಚಿನ್ನದ ಕೈ, ಮಗಳೇ ಏನ್ ಚಮತ್ಕಾರ ಮಾಡ್ದೆ? ನಂಗೇನು ಗೊತ್ತಿಲ್ಲ ಇದೆಲ್ಲ ಹೇಗಾಯ್ತು ಅಂತ. ನಾನು ಬೆಳಗ್ಗೆ ಅಜ್ಜಿಗೆ ಸಹಾಯ ಮಾಡೋಣ ಅಂತ ಪಟ್ಟಿ ತೆಗಿತಾ ಇದ್ದೆ, ಆಗ ನನ್ನ ಕೈ ಚಿನ್ನದಾಗ್ಬಿಟ್ಟಿತ್ತು. ನೋಡು ಈ ಪಟ್ಟಿ ಕೂಡ ಚಿನ್ನದ್ದೇ ಆಗ್ಬಿಟ್ಟಿದೆ. ಮಗಳೇ ನನ್ನ ಕನ್ನಡಕನ ಸ್ವಲ್ಪ ಇವಳ ಕೈ ಮೇಲಿಟ್ ನೋಡು. ಪ್ರೀತಿ ಅವಳ ಅಜ್ಜಿ ಕನ್ನಡಕನ ಅವಳ ಕೈ ಮೇಲೆ ಇಡ್ತಾಳೆ. ನೋಡಿದ್ರೆ ಆ ಕನ್ನಡಕನೂ ಚಿನ್ನದಾಗ್ಬಿಡತ್ತೆ. ಓ ಈಶ್ವರ, ನಿನಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನನ್ನ ಮುದ್ದಾದ ಮೊಮ್ಮಗಳಿಗೆ ಎಂಥ ಸುಂದರವಾದ ವರದಾನನ ಕೊಟ್ಟಿದೀಯ. ಹೌದು, ನೀನು ನನ್ನ ಪ್ರೀತಿಯ ಮಗಳು, ನನ್ನ ಕಣ್ಣಿನ ತಾರೆ. ಪ್ರೀತಿಗೆ ಅವಳಪ್ಪ ಮತ್ತೆ ಅಜ್ಜಿ ಮೇಲೆ ತುಂಬಾನೇ ಪ್ರೀತಿ ಉಕ್ಕಿ ಹರಿಯಕ್ಕೆ ಶುರುವಾಯ್ತು. ಮಗಳೇ ಈ ಚಮಚಾನ ಚಿನ್ನ ಮಾಡು. ನನ್ನ ಮುದ್ದಿನ ಮೊಮ್ಮಗಳೇ, ಇದನ್ನು ಕೂಡ ಚಿನ್ನದಾಗಿ ಮಾಡ್ಕೊಡ್ತೀಯಾ? ನಿಧಾನವಾಗಿ ಆ ಮನೆಗೆ ಪ್ರೀತಿ ರಾಜಕುಮಾರಿ ಆಗ್ಬಿಟ್ಲು. ಅಮ್ಮ ಯಾವಾಗ್ಲೂ ಪ್ರೀತಿ ಮಾಡ್ತಿದ್ಲು, ಆದ್ರೆ ಈಗ ಅವ್ರ ಅಪ್ಪ ಮತ್ತೆ ಅಜ್ಜಿ ಕೂಡ ಪ್ರೀತಿ ಕೊಡಕ್ ಶುರು ಮಾಡಿದ್ರು. ಅವ್ರ ಮನೆ ಸ್ಥಿತಿ ಕೂಡ ಸುಧಾರಿಸ್ತು. ಅವರು ಆ ಚಿನ್ನನೆಲ್ಲ ಮಾರಿ ಒಂದ್ ಸುಂದರವಾದ ಮನೆ ತಗೊಂಡ್ರು. ಕೆಲ್ಸ ಮಾಡಕ್ಕೆ ಅಂತ ನೌಕರರು ಕೂಡ ಇದ್ರು. ಆ ಪೂರ್ತಿ ಪರಿವಾರ ರಾಜ್ಕುಮಾರ ರಾಜ್ಕುಮಾರಿ ತರ ಜೀವನ ಮಾಡಕ್ ಶುರು ಮಾಡಿದ್ರು. ಪ್ರೀತಿ ಆ ಎರಡೂ ಕೈ ಚಿನ್ನ ಆಗಿ ಸರಿಯಾಗಿ ಒಂದ್ ವರ್ಷ ಆಗಿತ್ತು. ಒಂದಿನ ಬೆಳಗ್ಗೆ ಎದ್ದು ಆತಂಕದಿಂದ ಅಳಕ್ ಶುರು ಮಾಡಿದ್ಲು. ಅಮ್ಮ ಅಮ್ಮ ಬೇಗ ಬಾಯ್ಲಿ ಅಮ್ಮ. ಏನಾಯ್ತು ಪ್ರೀತಿ, ಬೆಳಗ್ಗೆ ಬೆಳಗ್ಗೆನೆ ಯಾಕೆ ಅಳ್ತಿದ್ಯಾ? ಪ್ರೀತಿ ಅವಳ ಕೈನ ಮುಂದೆ ಮಾಡಿ ಅವ್ರ ಅಮ್ಮಂಗ್ ತೋರಿಸ್ತಾಳೆ. ಅವಳ ಚಿನ್ನದ ಕೈಗಳು ಮುಂಚೆ ತರ ಆಗೋಗಿತ್ತು. ಅಮ್ಮ ನಾನೀಗ ಏನ್ ಮಾಡ್ಲಮ್ಮ, ಅಪ್ಪ ಮತ್ತೆ ಅಜ್ಜಿ ನನ್ನನ್ನ ಮನೆಯಿಂದ ಹೊರಗಾಕ್ತಾರೆ, ಅವ್ರು ನನ್ನನ್ನ ಇನ್ಯಾವತ್ತು ಪ್ರೀತಿ ಮಾಡಲ್ಲ. ಪ್ರೀತಿ ಅಳೋದನ್ನ ಕೇಳಿಸ್ಕೊಂಡು ಅವ್ರ ಅಪ್ಪ ಮತ್ತೆ ಅಜ್ಜಿ ಅಲ್ಲಿಗೆ ಬರ್ತಾರೆ. ಏನಾಯ್ತು ಮಗಳೇ, ಯಾಕೆ ಅಳ್ತಿದ್ಯಾ? ಏನಾಯ್ತು ನನ್ನ ಮುದ್ದಿನ ಮೊಮ್ಮಗಳೇ, ಅಜ್ಜಿ ಮತ್ತೆ ಅವಳ ಅಪ್ಪ ಮಾತಾಡೋದನ್ನ ನಿಲ್ಲಿಸ್ತಾರೆ. ಅಯ್ಯೋ ದೇವ್ರೇ, ಇದೇನ್ ಮಾಡ್ಕೊಂಡಿದ್ಯಾ ನೀನು ದರಿದ್ರದವಳೆ, ಇದು ಒಂದೇ ಆಗದ್ ಬಾಕಿ ಇತ್ತು. ಪ್ರೀತಿ, ನಾವು ಖುಷಿಯಾಗಿರೋದ್ ಕಂಡ್ರೆ ನಿಂಗೆ ಇಷ್ಟ ಆಗೋದಿಲ್ವಾ? ಯಾಕೆ ಈ ತರ ಮಾಡ್ಕೊಂಡೆ ಹೇಳು. ನೀವು ಹಾಗೆಲ್ಲ ಹೇಳ್ಬೇಡಿ ದಯವಿಟ್ಟು, ಅವಳಿಗೂ ತುಂಬಾನೇ ಬೇಜಾರಾಗ್ತಾ ಇದೆ, ಅವಳೇನ್ ಬೇಕಂತ ಮಾಡಿಲ್ಲ ಅಲ್ವಾ? ಪ್ರೀತಿ ಹೆದರ್ಕೊಂಡು ಬರೀ ಅಳ್ತಾನೇ ಇದ್ಲು. ಅವಳು ಯಾರಿಗೂ ಏನು ಹೇಳಲಿಲ್ಲ. ಸಾಕು, ಮಾತಾಡ್ಬೇಡ ಮೀನಾ, ಅಮ್ಮ ಮಗಳು ಕಥೆ ಕೇಳಿ ಸಾಕಾಗಿದೆ. ಹೊರಗ್ ಹಾಕು ಈ ಅಮ್ಮ ಮಗಳನ್ನ, ಮೊದಲು ಮನೆಯಿಂದ ಹೊರಗಾಕು. ನಮ್ಗೆ ಎಷ್ಟು ಚಿನ್ನ ಬೇಕಿತ್ತೋ ಅಷ್ಟು ಚಿನ್ನ ಸಿಕ್ಕಾಗಿದೆ, ಈಗ ಈ ಅಮ್ಮ ಮಗಳ ಅವಶ್ಯಕತೆ ನಮ್ಗಿಲ್ಲ. ಹೊರಡಿ ಇಬ್ರು ಈಗಿಂದೀಗ್ಲೇ. ಇನ್ನೊಂದು ನಿಮಿಷ ಏನಾದ್ರೂ ನನ್ನ ಮನೆಯಲ್ಲಿದ್ರೆ ನನ್ಗಿಂತ ಕೆಟ್ಟವನ್ ಯಾರು ಇರೋದಿಲ್ಲ. ಪ್ರೀತಿ ಮತ್ತೆ ಅವರಮ್ಮ ಅಳ್ಕೊಂಡು ಮನೆ ಹೊರಗಡೆ ಬರ್ತಾರೆ. ಅವ್ರಿಗೆ ಜೀವನ ಮಾಡಕ್ಕೆ ಹಣ ಆಗ್ಲಿ ಚಿನ್ನನಾಗ್ಲಿ ಕೊಡ್ಲಿಲ್ಲ. ಬರೀ ಎರಡು ಜೊತೆ ಬಟ್ಟೆ ತಗೊಂಡು ಅಮ್ಮ ಮಗಳಿಬ್ರು ರಸ್ತೆಯಲ್ಲಿ ತಿರುಗ್ತಾ ಇದ್ರು. ರಸ್ತೆ ಬದಿಯಲ್ಲಿ ಇಬ್ರು ಅಮ್ಮ ಮಗಳು ಅಲ್ಲೇ ರಾತ್ರಿ ಕಳೆದ್ರು. ಬೆಳಗ್ಗೆ ಎದ್ದ ತಕ್ಷಣ ಇಬ್ಬರ ಹಣೆ ಬರಹ ತಕ್ಷಣ ಬದಲಾಗಿತ್ತು. ಅಮ್ಮ ಎದ್ದೇಳು, ಇಲ್ಲೋಡು. ಹಾ, ಇದೇನು ನಿನ್ ಕೈ ಇದೆಲ್ಲ? ಪ್ರೀತಿ ಮತ್ತೆ ಅವ್ರ ಅಮ್ಮನ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿತಾ ಇತ್ತು. ಪ್ರೀತಿಯ ಯಾವ ಕೈ ಮೊದಲು ಚಿನ್ನದ್ದಾಗಿತ್ತೋ ಅದೇ ಕೈಗಳು ವಜ್ರದಾಗಿತ್ತು. ಪ್ರೀತಿ ಮತ್ತೆ ಅವರಮ್ಮ ಅಸೂಯೆ ಪಡೋ ಅವ್ರ ಅಜ್ಜಿ ಮತ್ತೆ ಅಪ್ಪ ಇಂದ ದೂರ ಇದ್ದು ಒಂದ್ ಹೊಸ ಜೀವನನ ಶುರು ಮಾಡ್ತಾರೆ. ಅವರಿಬ್ಬರ ಮಧ್ಯೆ ಪ್ರೀತಿ, ವಿಶ್ವಾಸ ಮತ್ತೆ ನಂಬಿಕೆ ಉಕ್ಕಿ ಹರಿತಾ ಇರುತ್ತೆ. ಆಗಿಂದ ಅವರಿಬ್ಬರಿಗೆ ಯಾವ ತೊಂದರೆನೂ ಆಗ್ಲಿಲ್ಲ.